हाय हेलो नमस्ते मध्यम कुटुंबद आंध्र रेसिपीस्गे स्वागत इवत्तु वन आफ् दि बेस्ट हेल्दी ऐ प्रोटीन हेल्दी दोसे आंध्र स्पेशल पेसरट्टु अंतारे यावदे चटनी कूड आवश्यकते इल्ल इदु आगे तिन्नबहुदु हेगे माडोदु तुंबा सिंपल आगि माड्कोबहुदु इन्स्टेंट कूड माड्कोबहुदु हागेने इदु तुंबा प्रोटीन इरोद्रिंद ವಾರದಲ್ಲಿ ಒಂದ್ಸಲನಾದರೂ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದು ಇನ್ಸ್ಟೆಂಟಾಗಿ ಹಾಫ್ ಅನ್ ಅವರಲ್ಲಿ ನಾವು ಮಾಡ್ಕೊಳ್ಳೋ ಅಂಥದ್ದು ಕೂಡ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮುಂಚಿತವಾಗಿ ಇಲ್ಲಿ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ ಹೆಸರು ಬೇಳೆನಾದರೂ ತೊಗೊಬೋದು ಹೆಸರು ಬೇಳೆ ಆದರೆ ಹಾಫ್ ಅನ್ ಅವರಲ್ಲಿ ನೆನೆಸಿಬಿಟ್ಟು ಹಾಗೆ ಹಾಕ್ಕೊಂಡು ಮಾಡ್ಕೋಬೋದು ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಹೆಸರು ಕಾಳು ಆಗಿರೋದ್ರಿಂದ ಓವರ್ ನೈಟ್ ನೆನೆಸ್ತಾ ಇದ್ದೀನಿ ನಾನು ನೀರು ನೆನೆಸ್ಕೊಳ್ಳೋವಾಗ ನೀಟಾಗಿ ತೊಳೆದುಬಿಟ್ಟು ಒಂದ್ಸಲ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ನೆನೆಯೋಷ್ಟೊತ್ತಿಗೆ ತುಂಬ ಆಗುತ್ತಲ್ವಾ ಅದಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಿ ಇವಾಗ ನಾನು ನೈಟ್ ಫುಲ್ಲು ನೆನೆಯಕ್ಕೆ ಇಡ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ನೋಡಿ ಈ ರೀತಿ ನೆಂದಿದೆ ಹೆಸರುಕಾಳು ಐ ಪ್ರೋಟೀನ್ ಇರೋದ್ರಿಂದ ಇದು ನಮಗೆ ಡೈಜೆಷನ್ ಆಗೋದು ತುಂಬ ಕಷ್ಟ ಮೂರು ನಾಲ್ಕು ತಿನ್ನೋ ಅವಶ್ಯಕತೆ ಇಲ್ಲ ಒಂದು ತಿಂದರೆ ಸಾಕು ಇಲ್ಲ ಎರಡು ತಿಂದರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಹಾಗೆಯೇ ತುಂಬ ಅಂದರೆ ತುಂಬ ಪ್ರೋಟೀನು ಫೈಬರು ಎಲ್ಲ ಬರುತ್ತೆ ನಮಗೆ ನಾವು ಒಟ್ಟು ಸಮೇತ ಮಾಡ್ಕೊತಾ ಇರೋದ್ರಿಂದ ಇವಾಗ ಈರುಳ್ಳಿ ನಾವು ಇದ್ರ ದೋಸೆ ಮೇಲೆ ಆದರೂ ಹಾಕ್ಕೋಬೋದು ಹಿಂಗೆ ರುಬ್ಬಕ್ಕಾಗಾದರೂ ಹಾಕ್ಕೊಬೋದು ಖಂಡಿತ ಈರುಳ್ಳಿನ ಹಾಕ್ಕೊಳ್ಳಿ ಐ ಪ್ರೋಟೀನ್ ಇರೋದ್ರಿಂದ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ ಆಗುತ್ತೆ ಅದಕ್ಕೆ ಶುಂಠಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ತುಂಬ ಜನ ತಿಂದರೆ ಗ್ಯಾಸ್ಟ್ರಿಕ್ಕು ಆಮೇಲೆ ಹೊಟ್ಟೆಲ್ಲುರಿ ಅಂತಾರೆ ಏನೂ ಇಲ್ಲ ನಾವು ಯಾವ ಕರಿಯಲ್ಲಿ ಯಾವ ಸಾರಲ್ಲಾದರೂ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗದೆ ಮಾಡೋಲ್ಲ ಯಾವುದು ಪ್ರಾಬ್ಲಮ್ ಆಗೋಲ್ಲ ಹಸಿಮೆಣ್ಸಿನ್ಕಾಯೇ ಒಣಗಿದ ಮೆಣಸಿನ್ಕಾಯಿಗಿಂತ ಒಳ್ಳೆಯದು ಉಪ್ಪನ್ನ ಹಾಕ್ಕೊಂಡು ಇದರಲ್ಲಿ ಒಂದೇ ಸಲ ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದನ್ನು ನಮ್ಮ ಸೈಡ್ ಆದರೆ ಹೆಸರು ಕಾಳಲ್ಲ ಹೆಸರು ಒಟ್ಟು ಸಮೇತ ಮಿಲ್ಗೆ ಹಾಕ್ಸ್ತಾರೆ ಆ ಒಟ್ಟಿರುತ್ತೆ ಒಟ್ಟು ಸಮೇತ ನೆನೆಸ್ಕೊಂಡು ಆಮೇಲೆ ಅದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಮಾಡ್ಕೊತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫೇಮಸ್ ತುಂಬ ಆಂಧ್ರದಲ್ಲಿ ಫೇಮಸ್ ತೆಲುಗು ಮೂವಿ ನೋಡೋರಾದರೆ ಗೊತ್ತಿರುತ್ತೆ ಪೆಸರಟ್ಟು ಅಂದರೆ ಅರ್ಥ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿ ಈ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ನೀರು ಸ್ವಲ್ಪ ಹಾಕ್ಕೊಬೇಕು ಮಿಕ್ಸಿ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಮಿಕ್ಸಿಗೆ ಹಾಕುವಾಗ ನೀರು ಹಾಕ್ಕೊಬೇಡಿ ನಾವು ಇದೇ ರೀತಿ ರುಬ್ಬಿಕೊಂಡು ಸ್ವಲ್ಪ ಗಟ್ಟಿಯಾಗಿ ನೀರು ಹಾಕ್ದಿರ ಬೋಂಡ ಸಹ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ತುಂಬ ವೆರೈಟಿ ಇದನ್ನು ಹಾಕ್ಕೊಂಡು ಪೆಸರಟ್ಟು ಅಂತೀವಲ್ವ ಈ ದೋಸೆನ ಹಾಕ್ಕೊಂಡು ಮಂದಕ್ಕೆ ಸ್ವಲ್ಪ ಹುಳಿ ಕೂಡ ಮಾಡ್ಕೊತಾರೆ ಸಾರು ಹುಳಿ ಸಾರು ಕೂಡ ಮಾಡ್ಕೊತಾರೆ ಆಮೇಲೆ ಬೋಂಡ ಮಾಡ್ಕೊಂಡು ಅದರಲ್ಲಿ ಬೋಂಡದಲ್ಲೂ ಹುಳಿ ಮಾಡ್ಕೊತಾರೆ ಇವಾಗ ನಾವು ಉಪ್ಪೆಲ್ಲ ಸರಿ ಹೋಗಿದೆಯೋ ಇಲ್ವ ಅಂತ ನೋಡಿಕೊಂಡು ದೋಸೆ ಹಾಕ್ಕೊಳ್ಳೋದೆ ಅಷ್ಟೇ ಉಪ್ಮಾ ಪೆಸರಟ್ಟು ಕೂಡ ಹಾಕ್ತಾರೆ ಹಾಗೆಯೇ ತುಂಬ ಖಾರ ಪೆಸರಟ್ಟು ಕೂಡ ಹಾಕ್ಕೊತಾರೆ ತುಂಬ ವೆರೈಟಿ ವೆರೈಟಿ ಪೆಸರಟ್ಟುಗಳನ್ನ ಹಾಕ್ಕೊಬೋದು ಇನ್ಸ್ಟೆಂಟಾಗಿ ಈ ರೀತಿ ಹಾಕ್ಕೊಳ್ಳಿ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಇದು ಬರಲ್ವೇನೋ ಹಾಳಾಗುತ್ತೇನೋ ಅಂತ ಭಯನೇ ಬೇಡ ನಮ್ಮ ಮಾಮೂಲಿ ದೋಸೆ ಆದರೂ ಒಂದೊಂದು ಸಲ ಹಾಳಾಗುತ್ತೇನೋ ಈ ಪೆಸರಟ್ಟು ದೋಸೆ ಮಾತ್ರ ಯಾವತ್ತೂ ಕೂಡ ಕೆಡೋದಿಲ್ಲ ಯಾರು ಬೇಕಾದರೂ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದ್ರ ಮೇಲೆ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿನ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಯಾವುದ್ರ ಜೊತೆ ಚೆನ್ನಾಗಿರುತ್ತೆ ಅಂದರೆ ಚಟ್ನಿನೇ ಅವಶ್ಯಕತೆ ಇಲ್ಲ ಹೀಗೆ ತಿನ್ಬೋದು ಒಂದು ವೇಳೆ ಬೇಕು ಅಂದರೆ ಶುಂಠಿ ಚಟ್ನಿ ಜೊತೆ ತಿಂದರೆ ಸೂಪರಾಗಿರುತ್ತೆ ಇದು ಇಷ್ಟೇ ನೀಟಾಗಿ ಇವಾಗ ದೋಸೆನ ತಿರುಗಿಸ್ಕೊಂಡ್ರೆ ನಮಗೆ ಫುಲ್ ದೋಸೆ ರೆಡಿ ಆಗೋಗುತ್ತೆ ಕೆಲವೊಬ್ಬರು ದೋಸೆಗಳು ಬರಲ್ಲ ಅಂತ ಇರ್ತಾರೆ ಇಟ್ಟು ನಾವು ಸರಿಯಾಗಿ ಮಾಡಲ್ವೇನು ಅಂತ ಈ ದೋಸೆನೇ ಅಲ್ಲ ಯಾವ ದೋಸೆನಾದರೂ ಆಗಲಿ ಅಂದ್ಕೊತಾ ಇರ್ತಾರೆ ಅದೇನು ಪ್ರಾಬ್ಲಮ್ ಅಲ್ಲ ನಾವು ಒಳ್ಳೆ ಹೆಂಚಿದ್ರೆ ಯಾವ ಥರ ದೋಸೆ ಹಾಕಿದ್ರು ಕೂಡ ನೀಟಾಗಿ ಬರುತ್ತೆ ಹೆಂಚು ಪ್ರಾಬ್ಲಮ್ ಅಷ್ಟೇ ದೋಸೆ ಪ್ರಾಬ್ಲಮ್ ಬ್ಯಾಟರ್ ಪ್ರಾಬ್ಲಮ್ ಅನ್ಕೋಬೇಡಿ ಹೆಂಚು ಒಳ್ಳೇದು ಇಟ್ಕೊಂಡ್ರೆ ನಾವು ಯಾವ ದೋಸೆನಾದರೂ ಪಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾವು ಓ ಇವ್ರು ಈಗ ಮಾಡ್ತಾರಲ್ವ ಯಾಕೆ ನಾವು ಅದೇ ರೀತಿ ಮಾಡಿದ್ರು ಕೂಡ ನಮಗೆ ದೋಸೆ ಯಾಕೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಅಂದ್ಕೊತೀವಿ ಬಟ್ ಅದು ಹೆಂಚು ಪ್ರಾಬ್ಲಮ್ಮು ಇನ್ನೊಂದು ವಿಷಯ ನಾನ್ ಸ್ಟಿಕ್ಕಲ್ಲಿ ಕೂಡ ಒಂದೊಂದು ಸಲ ದೋಸೆ ಸರಿಯಾಗಿ ಬರ್ತಾ ಇರಲ್ವಲ್ಲ ಅವಾಗ ಏನು ಮಾಡಿರ್ತೀರ ಅಂದರೆ ನಾವು ತುಂಬ ಸಲ ತೊಳಿತಾ ಇದ್ರೆ ಆ ಹೆಂಚು ನೀಟಾಗಿ ದೋಸೆ ಬರಲ್ಲ ತೊಳೆದಾದ್ಮೇಲೆ ನಾವು ದೋಸೆ ಹಾಕೋವಾಗ ಆಯಿಲ್ ಹಾಕ್ಕೊಳ್ಳಲ್ವಲ್ಲ ತೊಳೆದಾದ್ಮೇಲೆ ಫಸ್ಟು ದೋಸೆ ಹಾಕೋವಾಗ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿ ಒಂದು ದೋಸೆ ಚೆನ್ನಾಗಿ ಬಂದರೆ ಮತ್ತು ಎಲ್ಲ ದೋಸೆ ಕೂಡ ನೀಟಾಗಿ ಚೆನ್ನಾಗೇ ಬರುತ್ತೆ ನೀವು ಈ ರೀತಿ ದೋಸೆ ಮಾಡ್ಕೊಂಡಾಗ ಉಪ್ಮಾ ನೀರಾಗಿ ಉಪ್ಮಾ ಮಾಡಿಕೊಂಡು ಅದ್ರ ಮೇಲೆ ಉಪ್ಮಾನಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಈರುಳ್ಳಿನಾದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಷ್ಟೇ ಫ್ರೆಂಡ್ಸ್ ಎಲ್ಲ ದೋಸೆ ಕೂಡ ಮತ್ತೆ ಅದೇ ರೀತಿಯೇ ಹಾಕ್ಕೊಂಡು
ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಅಷ್ಟೇ. ಎಲ್ಲ ದೋಸೆ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವೇನಾದರೂ ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಇನ್ನೂ ವೆರೈಟಿ ವೆರೈಟಿ ರೆಸಿಪೀಸ್ನ ತೋರಿಸ್ತೀನಿ. ಹಾಗೆ ನನಗೆ ಗೊತ್ತಿರೋ ಅಷ್ಟು ನಮ್ಮ ಮನೇಲಿ ಮಾಡುವಂಥ ನ್ಯಾಚುರಲ್ ಟಿಪ್ಸ್ನ ಕೂಡ ನಾನು ಫಾಲೋ ಹೇಳ್ತೀನಿ ನಿಮಗೆ ಖಂಡಿತ. ವಿಡಿಯೋಗೋಸ್ಕರ ಅಲ್ದಿರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗೋ ಅಂಥದ್ದು ಕೂಡ ಹೇಳಬೇಕು. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.